ತಯಾರಿಕೆಯ ನಿರೂಪಣೆಯ ಸಾಧ್ಯತೆಗಳನ್ನು ಬಹಳ ದೊಡ್ಡ ಮಟ್ಟದಲ್ಲಿ ಮುರಿದಂತ ಚಿತ್ರ ಇದೆ. ಎರಡನೇದಾಗಿ ನನಗೆ ಚಿತ್ರವನ್ನು ನೋಡ್ತಾ ಇದ್ದಾರೆ ಅನೇಕ ಸಾರಿ ಕೇವಲ ಔಟ್ಸೈಡರ್ ಮತ್ತು ನಮ್ಮ ಕನ್ನಡದ ಗತಿಸ್ಥಿತಿ ಗರಿಗೆ ಗಿರಿಯವರ ಗತಿಸ್ಥಿತಿಯ ಕಾದಂಬರಿಯ ನಿರೂಪಣೆಗಳು ಮತ್ತು ಅಲ್ಲಿನ ಪ್ರಾತಿಥ್ಯಗಳು ನೆನಪಾದವು. ಇಲ್ಲಿ ಪ್ರಧಾನವಾಗಿ ಕಾಣುವುದು ಒಂದು ಅಪರಿಚಿತತೆ, ಅಂದರೆ ಅನ್ಫೆಮಿಲಿಯಾರಿಟಿ. ಅನ್ಫೆಮಿಲಿಯಾರಿಟಿ ಎಲ್ಲಿದ್ರೆ ನಮಗೆ ಎಲ್ಲೋ ಪರಿಚಿತವಾಗಿರೋ ಪರಿಸರ ಮತ್ತು ಪರಿಚಿತವಾಗಿರೋ ಎಲ್ಲ ಸಂಗತಿಗಳ ನಡುವೆನೇ ಅಪರಿಚಿತತೆ ಅನ್ನೋದು ಹೆಚ್ಚು ಪ್ರಧಾನವಾಗಿ ಕಾಣುತ್ತೆ. ಅದು ಬಹುಶಃ ನಮ್ಮ ಎಲ್ಲ ಅಸಂಗತಿಗಳನ್ನ ಅಸಂಗತಿಗಳಿಗೆ ಸಾಂಕೇತಿಕವಾಗಿ ಅದು ತಂದಿರುವಂಥ ಸಾಧ್ಯತೆ. ಇನ್ನೂ ಬಹಳ ಮುಖ್ಯವಾದ್ದು ಅಂತಂದರೆ ನನಗೆ ಬಹಳ ಗಾಢವಾಗಿ ತಟ್ಟಿತ್ತು ಈ ಅಪರಿಚಿತತೆಯ ಹಿನ್ನೆಲೆಯಲ್ಲಿ ಈ ಚಿತ್ರದ ಮೊದಲನೆಯ ದೃಶ್ಯ ತಾವು ಗಮನಿಸಿರ್ತೀರಿ. ಒಂದು ಸುದೀರ್ಘವಾದ ಹಾದಿಯಲ್ಲಿ ಒಂದು ಕಾರ್ನ ಪ್ರವೇಶ. ಇದು ನನಗೆ ಒಂದು ಕಲಾತ್ಮಕ ಚಿತ್ರಕ್ಕೂ ಒಂದು ಕಮರ್ಷಿಯಲ್ ಚಿತ್ರಕ್ಕೂ ಎಲ್ಲಿ ವ್ಯತ್ಯಾಸ ಕಾಣ್ತಾ ಇದೆ ಅನ್ನೋದನ್ನ ಈ ಒಂದು ದೃಶ್ಯದಿಂದ ಹೇಳ್ಬೋದು ಅಂತ ಕಾಣುತ್ತೆ. ಉದಾಹರಣೆಗೆ ಪಿ ಕೆ ಸಿನಿಮಾ ಇತ್ತೀಚೆಗೆ ಬಂದು ಪಿ ಕೆ ಸಿನಿಮಾದಲ್ಲಿ ಅವನು ಒಂದು ಅನ್ಯಗ್ರಹದಿಂದ ಬರುವಂತ ಒಂದು ಜೀವಿ. ಅದು ಬರುವಾಗ ಬಹಳ ದೊಡ್ಡ ಮಟ್ಟದ ಸ್ಪೆಷಲ್ ಎಫೆಕ್ಟ್ಸು ಗಳನ್ನ ಹಾಕಿ ಒಂದು ಅನ್ಯಗ್ರಹದ ಆಕಾಶ ಕಾಯದ ಮೂಲಕ ಅವನು ಇಳಿತಾನೆ. ಆದರೆ ಇಲ್ಲಿ ಆ ಸಾಧ್ಯತೆಯನ್ನ ಆ ಪ್ರವೇಶವನ್ನೇ ಬೇರೆ ಥರ ನುಡ್ಸ್ಕೊಂಡಿದ್ದೆ. ಒಂದು ಕಾರು ಬರೋದು ಕೂಡ ಒಂದು ಅಪರಿಚಿತವಾದ ನಾಡಿನಿಂದ ಒಂದು ಅಪರಿಚಿತವಾದ ನಾಡಿಗೆ ಪ್ರವೇಶ ಪಡೆಯುವ ರೀತಿಯಲ್ಲಿ, ಮತ್ತು ಅದರ ನಂತರ ಸಾಗುವ ಎಲ್ಲ ಘಟನೆಗಳು ಪರಿಚಿತತೆಯ ನಡುವೆಯೇ ಅಪರಿಚಿತವಾದನ್ನು ಹೊರಹಾಕುವಂಥ ಒಂದು ಕ್ರಿಯೆಯನ್ನು ನಾವು ಕಾಣ್ತೀವಿ. ಹೀಗಾಗಿ ಅತ್ತಿಹಣ್ಣು ಅನ್ನೋದು ಏನು ರೆಪ್ರೆಸೆಂಟ್ ಮಾಡುತ್ತೆ? ಒಂದು ಅದು ಫರ್ಟಿಲಿಟಿ, ಇನ್ನೊಂದು ರಿಪ್ರೊಡಕ್ಟಿವಿಟಿ, ಮತ್ತೊಂದು ಸಹಬಾಳ್ವೆ. ಸಹಬಾಳ್ವೆ ಅಂತಂದರೆ ಸಿಂಬಯಾಸಿಸ್. ಈ ಸಿಂಬಯಾಟಿಕ್ ಈ ಮೂರು ರಿಲೇಷನ್ಶಿಪ್ನು ಕೂಡ ಆ ಇಡೀ ಒಂದು ಹೊಸ ನಾಡಿನಲ್ಲಿ ಅದರ ವಿರುದ್ಧವಾದ ಕ್ರಿಯೆಗಳ ಮೂಲಕವೇ ಕಟ್ಕೊಳ್ಳೋದು, ಅಂದರೆ ಅಸಂಗತೆಯನ್ನು ಕಟ್ಕೊಳ್ತಾ ಹೋಗ್ತಾರೆ. ಉದಾಹರಣೆಗೆ ಮನುಷ್ಯ ನಿರ್ಮಿಸಿದಂಥ ಎಲ್ಲ ಸಂಗತಿಗಳು ನಿಸರ್ಗದ ಲಯದಲ್ಲಿ ಬೆರೆಯದೇ ಹೋಗುವಂಥ ಒಂದು ಅಸಂಗತತೆಯನ್ನು ಇಡೀ ಚಿತ್ರದ ಮೂಲಕ ಅವರು ಕಟ್ಕೊಳ್ತಾರೆ. ಆ ನಿಸರ್ಗದ ಎಲ್ಲ ಲಯಗಳಿಗೆ ಮನುಷ್ಯನ ಯಾವ ಕ್ರಿಯೆಗಳು ಕೂಡ ಸಹ ಹೊಂದಿಕೊಳ್ಳದೆ ಹೋಗುತ್ತೆ. ಆದರೆ ಕೊನೆಯಲ್ಲಿ ಗುಡುಗು ಮಿಂಚಿನ ಮೂಲಕ ಆ ನಿಸರ್ಗದ ಲಯಗಳು ಜಯ ಸಾಧಿಸೋದು ಅಥವಾ ವಿಜಯ ಸಾಧಿಸೋದು ಅನ್ನೋದನ್ನು ಬಹಳ ಆಶಾದಾಯಕವಾದ ಆಶಾದಾಯಕವಾದ ಅಂದರೆ ಒಂದು ಆಪ್ಟಿಮಿಸ್ಟಿಕ್ ನೋಟ್ನಲ್ಲಿ ಎಂಡ್ ಮಾಡ್ತಾರೆ. ಅದರ ಮುಂದೆ ನಡೆಯೋ ಎಲ್ಲ ಈ ಅಪರಿಚಿತತೆಗಳನ್ನ ಬಹಳ ಸೊಗಸಾಗಿ ಕೊಟ್ಟಿದ್ದಾರೆ. ಅದರ ಒಂದು ಏನಂತಂದರೆ ಇದು ಸಂವಹನದ ಸಾಧ್ಯತೆ ಬಗ್ಗೆ ಬಹಳಷ್ಟು ಜನ ಹೇಳ್ತಾರೆ. ಆದರೆ ಬಹುಶಃ ನನಗನ್ಸುತ್ತೆ ನಾವು ನೋಡುವ ಕ್ರಮ ಒಂದು ರೀತಿ ಕಂಡೀಷನ್ ಆಗಿಬಿಟ್ಟಿದೆ. ಒಂದು ಸಿನಿಮಾ ಅಂತಂದರೆ ಒಂದು ಆರಂಭ ಇರಬೇಕು, ಮಧ್ಯೆ ಇರಬೇಕು, ಒಂದು ಕ್ಲೈಮ್ಯಾಕ್ಸ್ ಇರಬೇಕು. ಆ ಕ್ಲೈಮ್ಯಾಕ್ಸ್ ಅಂದರೆ ಒಂದು ಲೀನಿಯರ್ ಸ್ಟ್ರಕ್ಚರ್ನಲ್ಲಿ ಸಿನಿಮಾಗಳು ಇದ್ದಾಗ ಅದು ಒಂದು ಕಥೆಯನ್ನು ಹೇಳಬೇಕು ಅಂತ. ಆದರೆ ಇಲ್ಲಿ ಕತೆ ದೃಶ್ಯಗಳೇ ಹೇಳುವಂಥ ನಾವೇ ಕಟ್ಕೊಳ್ಬೇಕಾದಂಥ ಕಥೆಯನ್ನು ಕಟ್ಟುಕೊಳ್ಳುವ ರೀತಿಯನ್ನು ನಾವಿನ್ನೂ ಕಲಿಸ್ಕೊಟ್ಟಿಲ್ಲ. ಆ ಕಲಿಸ್ಕೊಡುವಂಥ ಸಾಧ್ಯತೆಗಳನ್ನು ಇಂಥ ಸಿನಿಮಾಗಳು ಮಾಡ್ತವೆ ಅಂತ ಹೇಳಿ ಪ್ರಕಾಶ್ ಬಾಬು ಅವರ ಈ ಪ್ರಯತ್ನಕ್ಕೆ ಎಲ್ಲ ಯಶಸ್ಸುಗಳು ಸಿಗಲಿ ಅಂತ ತಮ್ಮೆಲ್ಲರ ಪರವಾಗಿ ನಾನು ಆರೈಸ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಪುಟ್ಟಸ್ವಾಮಿ ಅವರಿಗೆ ಧನ್ಯವಾದಗಳು. ಈಗ ಲಕ್ಷ್ಮೀನಾರಾಯಣ ಅವರು